ಹೈ ಫ್ರೆಂಡ್ಸ್, ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನೋಡೋದ್ರಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ್ಯಪ್ನಲ್ಲಿ ನೀವು ಸಿಂಪಲ್ ಆಗಿ ಸ್ಕ್ರ್ಯಾಚ್ ಮಾಡಿ ಅರ್ನಿಂಗ್ಸ್ ನಾವು ಮಾಡ್ಬೋದು. ಸೊ ಯಾವ ರೀತಿ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡಬೇಕು, ಯಾವ ರೀತಿ ವಿಡ್ರಾ ಮಾಡಬೇಕು, ಎಲ್ಲ ಪ್ರೊಸೆಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದವರು ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ಹೊಸ ಹೊಸ ಆಫರ್ಸ್ಗಳು, ಲೂಟ್ ಕ್ಯಾಂಪೇನ್ಗಳನ್ನು ಬಿಡ್ತಾ ಇರ್ತೀವಿ. ಸೊ ಅದೇ ಥರ ವಿಡ್ರಾ ಪ್ರೊಸೆಸ್ ಸಹ ಬಿಡ್ತಾ ಇರ್ತೀವಿ. ಸೊ ಪಕ್ಕವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾರೆ ಅಪ್ಲಿಕೇಶನ್ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡ್ಬಿಡ್ತಾರೆ ರಿಡೈರೆಕ್ಟಾಗಿ ನಿಮ್ಮ ಪ್ಲೇ ಸ್ಟೋರ್ ಹೋಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿದ ತಕ್ಷಣ ನಿಮ್ಮ ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕನ್ನಡ ಸೆಲೆಕ್ಟ್ ಮಾಡಿದಾದ್ಮೇಲೆ ಅಪ್ಡೇಟ್ ಅಂತೀರಾ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಫೈಂಡ್ ಮ್ಯಾಚಿಂಗ್ ಜಾಬ್ಸ್ ಅಂತಿದ್ದಲ್ಲ. ಸೊ ಅದ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಕೇಳುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪ್ಲೀಸ್ ಎಂಟರ್ ಓ ಟಿ ಪಿ ಸೆಂಡ್ ಟು ಅಂತಿದೆ. ಸೊ ನಿಮ್ಮ ಮೊಬೈಲಿಗೆ ಓ ಟಿ ಪಿ ಅನ್ನೋದು ಬರುತ್ತೆ. ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದಾದಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದ ಮೇಲೆ ಇಲ್ಲಿ ಲೊಕೇಶನ್ ಅಲೋ ಕೇಳುತ್ತೆ. ಸೊ ಲೊಕೇಶನ್ ಇಲ್ಲಿ ಅಲೋ ಕೊಡಿ. ಅದಾದಮೇಲೆ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗುತ್ತೆ. ಸೊ ಇಲ್ಲಿಂದ ಅಲೋ ಕೊಡಿ. ಸೊ ಅಲೋ ಕೊಟ್ಟಾದ್ಮೇಲೆ ಈ ಅಪ್ಲಿಕೇಶನ್ ನೀವು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಅನ್ನೋದು ಆಗ್ತೀರಾ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋದು ಅಪ್ಲಿಕೇಶನ್ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಇದು ಒಂದು ಜಾಬ್ ಅಪ್ಲಿಕೇಶನ್ ಆಗಿದೆ. ಸೊ ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಸೊ ಇಲ್ಲಿ ಪಾಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ. ಸೊ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ನಿಮ್ಮ ಪಾಸ್ಪೋರ್ಟ್ನ ಇಲ್ಲಿ ಅಪ್ಡೇಟ್ ಕೂಡ ಮಾಡ್ಬೋದು. ಸೊ ಅದಾದ ಮೇಲೆ ಇಲ್ಲಿ ಕೆಳಗಡೆ ಅರ್ನ್ ಅಂತ ಒಂದು ಆಪ್ಷನ್ ಇದೆಯಲ್ಲ. ಸೊ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇದು ಮೇನ್ ಆಗಿ ನಿಮಗೆ ಅರ್ನ್ ಮಾಡೋಕ್ಕೆ ತುಂಬ ಒಳ್ಳೆಯ ಫೀಚರ್ನ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ಇಲ್ಲಿ ನೋಡ್ತಾ ತುಂಬ ಅಂದರೆ ತುಂಬ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಯಾವ ರೀತಿ ಅಂತಂದರೆ ಇಲ್ಲಿ ಮೊದಲಿಗೆ 100 ರುಪೀಸ್ ಅಂತ ಇರುತ್ತೆ. ಸೊ ಅದು ಲಾಕ್ ಆಗಿರುತ್ತೆ. ಅಂದರೆ ಒನ್ ಫ್ರೆಂಡ್ಸ್ನ ರೆಫರ್ ಮಾಡಿದರೆ ನಿಮಗೆ 100 ರುಪೀಸ್ ಒಂದು ಸ್ಕ್ರ್ಯಾಚ್ ಕಾರ್ಡ್ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ನಾನು ಒಬ್ಬ ಫ್ರೆಂಡ್ಸ್ಗೆ ರೆಫರ್ ಒಂದು ಮಾಡಿದ್ದೀನಿ. ಸೊ ಇಬ್ಬರನ್ನು ಮಾಡಿದ್ದೀನಿ. ಸೊ ಇದು 200 ಅಂದರೆ ಇಲ್ಲಿ 2 ಫ್ರೆಂಡ್ಸ್ನ ರೆಫರ್ ಮಾಡಿದರೆ ನಿಮಗೆ ಇಲ್ಲಿ ಇಲ್ಲಿ 200 ಅಪ್ ಟು 200 ಅಂತಿದೆಯಲ್ಲ. ಸೊ ಅದು ಅನ್ಲಾಕ್ ಆಗುತ್ತೆ. ಸೊ ಈ ರೀತಿ ಇದೆ. ಸೊ 100 ರುಪೀಸ್ಗೆ ಇಲ್ಲಿ 1 ಫ್ರೆಂಡ್ಸ್ ಆಗುತ್ತೆ. ಸೊ ಇಲ್ಲಿ 300 ಅಂದರೆ ಇಲ್ಲಿ 3 ಫ್ರೆಂಡ್ಸ್ನ ರೆಫರ್ ಮಾಡಿದರೆ ಸೊ ನಿಮಗೆ 300 ಅನ್ನೋದು ಇಲ್ಲಿ ಅನ್ಲಾಕ್ ಅನ್ನೋದಾಗುತ್ತೆ. ಸೊ ಈ ರೀತಿ ಸ್ಕ್ರ್ಯಾಚ್ ಕಾರ್ಡ್ ಇರುತ್ತೆ. ಸೊ ನನಗೆ ಇಲ್ಲಿ ಒಂದು ಸ್ಕ್ರ್ಯಾಚ್ ಕಾರ್ಡ್ ಅನ್ನೋದು ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಕಂಗ್ರ್ಯಾಚುಲೇಷನ್ಸ್ ಅವರನ್ನು ಸ್ಕ್ರ್ಯಾಚ್ ಕಾರ್ಡ್ ರೆಫರ್ 1 ರೆಫರ್ ಅಂತ ನನಗೆ ಸ್ಕ್ರ್ಯಾಚ್ ಕಾರ್ಡ್ ಅನ್ನೋದು ಸಿಕ್ಕಿದೆ. ಸೊ ಇವಾಗ ನಿಮ್ಮ ಕಣ್ಮುಂದೆ ನಾನು ಸ್ಕ್ರ್ಯಾಚ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಇಲ್ಲಿ ನೋಡ್ತಾ ಇರ್ಬೋದು ಇವು 1 5 ರುಪೀಸ್ ಅಂತ ಬಂದಿದೆ. ಸೊ ಕ್ಲೇಮ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಲೋಡಿಂಗ್ ಅನ್ನೋದಾಗುತ್ತೆ. ಸೊ ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ವೆಬ್ಸೈಟ್ಗೆ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಈ ಥರ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಇಲ್ಲಿ ಗೆಟ್ ಓ ಟಿ ಪಿ ಅಂತಿದೆಯಲ್ಲ. ಸೊ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರೋ ರಿಸೀವ್ ಓ ಟಿ ಪಿ ವ್ಯಾಟ್ಸಪ್ ಅಥವಾ ಎಸ್ ಎಮ್ ಎಸ್ ಅಂತ ಕೇಳುತ್ತೆ. ಸೊ ನಾನು ಎಸ್ ಎಮ್ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಓ ಟಿ ಪಿ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ವಿಡ್ರಾ ಮಾಡಬೇಕಂದ್ರೆ ಇಲ್ಲಿ ಯು ಪಿ ಐ ಬ್ಯಾಂಕ್ ಅಥವಾ ವಾಲೆಟ್ಗಳಿರ್ತವೆ. ಸೊ ನಾನು ಇವಾಗ ವಾಲೆಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಅಮೆಝಾನ್ ಪೇ ವಾಲೆಟ್ ಅನ್ನೋದಿದೆ. ಸೊ ಅಮೆಝಾನ್ ಪೇ ವಾಲೆಟ್ಗೆ ಕೂಡ ನೀವು ವಿಡ್ರಾ ಮಾಡ್ಕೋಬೋದು. ಸೊ ಇಲ್ಲಂತ ನೀವು ಬ್ಯಾಂಕ್ಗೆ ಕೂಡ ವಿಡ್ರಾ ಮಾಡ್ಕೋಬೋದು. ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಕೊಡುತ್ತೆ. ಸೊ ಇಲ್ಲಿ ನೋಡ್ತಾ ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಿದಾದ್ಮೇಲೆ ರಿಸೀವ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವಿತಿನ್ ಸೆಕೆಂಡ್ ಒಳಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಕೊಡುತ್ತೆ. ಸೊ ಅದ ಮೇಲೆ ಯು ಪಿ ಐ ಅಂತಿದೆಯಲ್ಲ. ಸೊ ಯು ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪೇಟಿಎಮ್ ಯು ಪಿ ಐ ಇರುತ್ತೆ. ಸೊ ಅದೇ ರೀತಿ ಭೀಮ್ ಯು ಪಿ ಐ ಇರುತ್ತೆ. ಸೊ ಅದೇ ಥರ ಇಲ್ಲಿ ಗೂಗಲ್ ಪೇ ಫೋನ್ಪೇ ಯು ಪಿ ಐ ಐಡಿಯನ್ನು ಇಲ್ಲಿ ಎಂಟರ್ ಕೂಡ ಮಾಡ್ಬೋದು. ಸೊ ನಿಮಗೆ ಪೇಟಿಎಮ್ ಯು ಪಿ ಐ ಐಡಿಯನ್ನು ಇಲ್ಲಿ ಎಂಟರ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಅಮೌಂಟ್ ರಿಸೀವ್ ಅನ್ನೋದಾಗಿದೆ. ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಪೇಟಿಎಮ್ಮನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲುಗಡೆ ಮೆಸೇಜ್ ಕೂಡ ಬಂದಿದೆ. ಸೊ ನೋಡ್ತಾ ಇರ್ಬೋದು ಯು ಹ್ಯಾವ್ ರಿಸೀವ್ ರುಪೀಸ್ 5 ಫ್ರಮ್ ಕ್ಯಾಶ್ ಫ್ರೀ ಅಂತ. ಸೊ ನಾನು ಇವಾಗ ಪೇಟಿಎಮ್ ಅಕೌಂಟ್ನ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ರಿಸೀವ್ಡ್ ಫ್ರಮ್ ಕ್ಯಾಶ್ ಫ್ರೀ ಅಂತ. ಸೊ ನೋಡ್ತಾ ಇರ್ಬೋದು ನಿಮ್ಮ ಕಣ್ಮುಂದೆ ನಾನು ಅರ್ನಿಂಗ್ ಮಾಡಿ. ಸೊ ಅದೇ ರೀತಿ ವಿಡ್ರಾ ಕೂಡ ಮಾಡಿ ತೋರಿಸಿದ್ದೀನಿ. ಸೊ ನೋಡ್ತಾ ಇರೋ ಇನ್ಸ್ಟೆಂಟಾಗಿ ವಿತಿನ್ ಸೆಕೆಂಡ್ ಒಳಗೆ ವಿಡ್ರಾನ ಕೊಡುತ್ತೆ. ಸೊ ಸಕ್ಸಸ್ಫುಲ್ ಆಗಿ ನನಗೆ 5 ರುಪೀಸ್ ಅನ್ನೋದು ರಿಸೀವ್ ಆಗಿದೆ. ಸೊ ಇನ್ಸ್ಟೆಂಟಾಗಿ ವಿಡ್ರಾ ಕೊಡುತ್ತೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ನ ಮಿಸ್ ಮಾಡ್ಕೊಳ್ಬಿಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಸ್ಪ್ಯಾಮ್ ಅನ್ನೋದು
ಕೂಪರೇಟಿವ್ ಅದೇ ತಿರಿ ಬ್ಯಾಂಕ್ ಎಲ್ ಡಿ ಡಿ ಅಕೌಂಟ್ ನಂಬರ್ ಇಲ್ಲಿ ನೋಡ್ತಾ ಇರ್ಬೋದು. ಇವರಿಂದ ನಮಗೆ 5 rupees ಅನ್ನೋದು ಸಕ್ಸಸ್ಫುಲ್ ಆಗಿ ರಿಸೀವ್ ಅನ್ನೋದಾಗಿದೆ. ಸೊ ಇನ್ಸ್ಟೆಂಟಾಗಿ ವಿಡ್ರಾ ಕೊಡ್ತೀವಿ ಫ್ರೆಂಡ್ಸ್. ಸೊ ನಿಮ್ಮ ಕಣ್ಮುಂದೆ ನಾನು ವಿಡ್ರಾ ಕೂಡ ಮಾಡಿ ತೋರಿಸಿದ್ದೀನಿ. ಸೊ ಪ್ರೂಫ್ ಕೂಡ ಇದೆ. ಸೊ ಇದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದವ್ರವರ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಬೈ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ.